ನಮಸ್ತೆ ಕರುನಾಡಿನ ಉದ್ಯಾಕಾಂಕ್ಷಿಗಳಿಗೆ, ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಕ್ಕದಲ್ಲೇ ಕಾಣುತ್ತಿರುವ ರೆಡ್ ಕಲರ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ನೂತನ ಉದ್ಯೋಗದ ಮಾಹಿತಿ ನಿಮಗೆ ಸಿಗುತ್ತದೆ. ಹಾಯ್, ಇವತ್ತಿನ ವಿಡಿಯೋದಲ್ಲಿ ಇರುವ ಹೊಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ನಲ್ಲಿ ಖಾಲಿ ಇರುವ ಯೋಜನಾ ಸಹಾಯಕ ಮತ್ತು ಯೋಜನಾ ತಂತ್ರಜ್ಞ ಹುದ್ದೆಗಳಿಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 11, 2019. ಮೊದಲನೇ ಹುದ್ದೆ ಯೋಜನಾ ಸಹಾಯಕ, ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 5 ಹಾಗೂ ವೇತನ 35,500 ರೂಪಾಯಿಗಳು ಹಾಗೂ ಗರಿಷ್ಠ ವಯೋಮಿತಿ 45 ವರ್ಷಗಳು. ಈ ಹುದ್ದೆಗೆ ವಿದ್ಯಾರ್ಹತೆ ಬಿಇ ಅಥವಾ ಬಿಟೆಕ್ ಇನ್ ಮೆಕ್ಯಾನಿಕಲ್, ಮೈನಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎಂಎಸ್ಸಿಯಲ್ಲಿ ಜಿಯೋಫಿಸಿಕ್ಸ್ ಅಥವಾ ಜಿಯಾಲಜಿ ಮಾಡಿರುವ ಅಭ್ಯರ್ಥಿಗಳು, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದ ಅಥವಾ 2 ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು, ಅಂದರೆ ರಿಸರ್ಚ್, ಟೀಚಿಂಗ್ ಅಥವಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ ಅನುಭವ ಇದ್ದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ 0 to 2 years ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ, ಅಂದರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದವರು ಸಹ ಸಲ್ಲಿಸಬಹುದು, ಅಥವಾ 2 ತಿಂಗಳು 3 ತಿಂಗಳು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸೆಕೆಂಡ್ ಜಾಬ್, ಇದು ಕೂಡ ಯೋಜನಾ ಸಹಾಯಕ, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 5, ವೇತನ 45,000 ಹಾಗೆ ಗರಿಷ್ಠ ವಯೋಮಿತಿ 45 ವರ್ಷಗಳು. ಬಿಇ ಅಥವಾ ಬಿಟೆಕ್ ಆಗಿರುವ ಅಭ್ಯರ್ಥಿಗಳು, ಅಂದರೆ ಮೆಕ್ಯಾನಿಕಲ್, ಮೈನಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎಂಎಸ್ಸಿಯಲ್ಲಿ ಜಿಯೋಫಿಸಿಕ್ಸ್ ಜಿಯೋಲಜಿ ಆಗಿರುವ ಅಭ್ಯರ್ಥಿಗಳು, ಇದರೊಂದಿಗೆ ಕನಿಷ್ಠ 2 ವರ್ಷದಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು. ಎಕ್ಸ್ಪೀರಿಯನ್ಸ್ ಯಾವ ವಿಭಾಗದಲ್ಲಿ, ಅಂದರೆ ರಿಸರ್ಚ್, ಟೀಚಿಂಗ್ ಅಥವಾ ಇಂಡಸ್ಟ್ರಿ ಫೀಲ್ಡ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅದೇ ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ 2 ರಿಂದ 5 ವರ್ಷ ಕೇಳಿದ್ದಾರೆ. ಮೂರನೇ ಹುದ್ದೆ ಕೂಡ ಯೋಜನಾ ಸಹಾಯಕ, ಇಲ್ಲಿ ಕೂಡ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 5, ವೇತನ 18,000 ರೂಪಾಯಿಗಳು, ವಯೋಮಿತಿ ಗರಿಷ್ಠ 45 ವರ್ಷಗಳು, ವಿದ್ಯಾರ್ಹತೆ SSLC ಜೊತೆಗೆ ITI ಟ್ರೇಡ್ ಸರ್ಟಿಫಿಕೇಟ್ ಆಗಿರುವ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ITIಯಲ್ಲಿ ಫಿಟ್ಟರ್, ಟರ್ನರ್, ಮಷಿನಿಸ್ಟ್ ಅಥವಾ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ITI ಮಾಡಿರುವ ಅಭ್ಯರ್ಥಿಗಳು ಜೊತೆಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನಾಲ್ಕನೇ ಹುದ್ದೆ ಯೋಜನಾ ತಂತ್ರಜ್ಞ, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 5, ವೇತನ 25,500 ರೂಪಾಯಿಗಳು ಹಾಗೆ ಗರಿಷ್ಠ ವಯೋಮಿತಿ 45 ವರ್ಷಗಳು, ವಿದ್ಯಾರ್ಹತೆ ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿಯಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಮೈನಿಂಗ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಜೊತೆಗೆ 1 ವರ್ಷ ಕೆಲಸದ ಅನುಭವ ಇದ್ದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದಾಗಿರುತ್ತದೆ. ನಮ್ಮ ವಿಡಿಯೋ ಕೆಳಗೆ ನೀಡಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ನೋಟಿಫಿಕೇಶನ್ ಲಿಂಕ್, ಅಪ್ಲಿಕೇಶನ್ ಲಿಂಕ್, ವೆಬ್ಸೈಟ್ ಲಿಂಕ್ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಉದ್ಯೋಗರಾಜ್ ಆಪ್ ಅನ್ನು ಈ ಕೂಡಲೇ ಗೂಗಲ್ ಪ್ಲೇಸ್ಟೋರ್ ಅಥವಾ ಈ ಕೆಳಗೆ ನೀಡಿರುವ ಲಿಂಕ್ ಮುಖಾಂತರ ನೇರವಾಗಿ ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೂ ತಪ್ಪದೇ ನಿಮ್ಮ ರೇಟಿಂಗ್ಸ್ ಅನ್ನು ನೀಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಧನ್ಯವಾದ.